ಎವ್ರಿ ಎನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಈ ವಿಡಿಯೋದಲ್ಲಿ ಕೆ ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೈಲ್ಸ್ ಕೊಡ್ತೀನಿ ಸೊ ಇವರು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಗಳಿಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಣ ಸೊ ಈ ಕೆ ಎ ರೆಕ್ರೂಟ್ಮೆಂಟ್ ಯಾವ ಥರ ಅಂದರೆ ಇತ್ತೀಚೆಗೆ ಒಂದು ಐದಾರು ತಿಂಗಳು ಒಂದು ಹಿಂದೆ ಒಂದು ರೆಕ್ರೂಟ್ಮೆಂಟ್ ಮಾಡಿದ್ರು ಆಹಾರ ಇಲಾಖೆ ಕಟ್ಟಡ ಕಾರ್ಮಿಕರ ಇಲಾಖೆಯವರು ಅವರೆಲ್ಲ ರೆಕ್ರೂಟ್ಮೆಂಟ್ ಮಾಡಿದ್ರಲ್ಲ ಅದೇ ರೀತಿ ಈಗ ಸ್ವಲ್ಪ ಸಂಸ್ಥೆಗಳಿಗೆ ಇವರು ರೆಕ್ರೂಟ್ಮೆಂಟ್ ನ ಮಾಡೋಕೆ ಸೊ ಅದು ಯಾವ್ದಾವುದು ಅಂತ ಎಲ್ಲದರ ಬಗ್ಗೆ ನೋಡೋಣ ಬನ್ನಿ ಇಲ್ಲಿ ಯಾವ್ಯಾವ ಸಂಸ್ಥೆಗೆ ರೆಕ್ರೂಟ್ಮೆಂಟ್ ಮಾಡ್ತಿದಾರೆ ಅಂತ ನೋಡೋದಾದ್ರೆ ಫಸ್ಟ್ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇದರಲ್ಲಿ ನೋಡೋದಾದ್ರೆ ಸಹಾಯಕ ಇಂಜಿನಿಯರ್ ಸಿವಿಲ್ ಇದಕ್ಕೆ ಐವತ್ತು ಪೋಸ್ಟ್ ಗಳು ಖಾಲಿ ಇದೆ ಇನ್ನು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಇದಕ್ಕೆ ಹದಿನಾಲ್ಕು ಪೋಸ್ಟ್ ಗಳು ಖಾಲಿ ಇದೆ ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ ಬಿ ಎಂ ಟಿ ಸಿ ಇವರದಕ್ಕೆ ನೋಡೋದಾದ್ರೆ ನಿರ್ವಾಹಕ ಪೋಸ್ಟ್ಗೆ ಎರಡ್ ಸಾವಿರದ ಐನೂರು ಪೋಸ್ಟ್ ಗಳು ಖಾಲಿ ಇದೆ ಇನ್ನು ಸಹಾಯಕ ಲೆಕ್ಕಿಗ ಒಂದು ಪೋಸ್ಟ್ ಸ್ಟಾಫ್ ನರ್ಸ್ ಒಂದು ಪೋಸ್ಟ್ ಫಾರ್ಮಾಸಿಸ್ಟ್ ಒಂದು ಪೋಸ್ಟ್ ಗಳು ಖಾಲಿ ಇದೆ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ಇಲ್ಲಿ ನೋಡೋದಾದ್ರೆ ಸಹಾಯಕ ಗ್ರಂಥ ಪಾಲಕ ಒಂದು ಪೋಸ್ಟ್ ಖಾಲಿ ಇದೆ ಜೂನಿಯರ್ ಪ್ರೋಗ್ರಾಮರ್ ಐದು ಖಾಲಿ ಐದು ಪೋಸ್ಟ್ ಗಳು ಖಾಲಿ ಇದೆ ಸಹಾಯಕ ಇಂಜಿನಿಯರ್ ಒಂದು ಪೋಸ್ಟ್ ಖಾಲಿ ಇದೆ ಸಹಾಯಕ ಹನ್ನೆರಡು ಪೋಸ್ಟ್ ಖಾಲಿ ಇದೆ ಇನ್ನು ಕಿರಿಯ ಸಹಾಯಕ ಇಪ್ಪತ್ತೈದು ಪೋಸ್ಟ್ ಗಳು ಖಾಲಿ ಇದೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದರಲ್ಲಿ ಯಾವ್ಯಾವ ಪೋಸ್ಟ್ ಗೆ ಎಷ್ಟೆಷ್ಟು ಪೋಸ್ಟ್ ಗಳು ಖಾಲಿ ಇದೆ ಅಂತ ನೋಡೋದಾದ್ರೆ ಸಹಾಯಕ ಆಡಳಿತಾಧಿಕಾರಿ ದರ್ಜೆ ಎರಡು ಮೂರು ಪೋಸ್ಟ್ ಗಳು ಖಾಲಿ ಇದೆ ಸಹಾಯಕ ಲೆಕ್ಕಾಧಿಕಾರಿ ಎರಡು ಪೋಸ್ಟ್ ಗಳು ಖಾಲಿ ಇದೆ ಇನ್ನು ಸಹಾಯಕ ಅಂಕಿ ಸಂಖ್ಯಾಧಿಕಾರಿ ಒಂದು ಪೋಸ್ಟ್ ಗಳು ಖಾಲಿ ಇದೆ ಉಗ್ರಣಾಧಿಕಾರಿ ಎರಡು ಪೋಸ್ಟ್ ಗಳು ಖಾಲಿ ಇದೆ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಏಳು ಪೋಸ್ಟ್ಗಳು ಖಾಲಿ ಇದೆ ಕಾನೂನು ಅಧಿಕಾರಿ ಏಳು ಪೋಸ್ಟ್ಗಳು ಖಾಲಿ ಇದೆ ಅಭಿಯಂತರರು ಒಂದು ಪೋಸ್ಟ್ ಖಾಲಿ ಇದೆ ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಯಾವ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದೆ ಅಂತ ನೋಡೋದಾದ್ರೆ ಸಹಾಯಕ ತಾಂತ್ರಿಕ ಶಿಲ್ ಹನ್ನೊಂದು ಪೋಸ್ಟ್ ಸಹಾಯಕ ಸಂಚಾರ ವ್ಯವಸ್ಥಾಪಕ ಹನ್ನೊಂದು ಪೋಸ್ಟ್ ಕಿರಿಯ ಅಭಿಯಂತರರು ಕಾಮಗಾರಿ ಐದು ಪೋಸ್ಟ್ ಕಿರಿಯ ಅಭಿಯಂತರರು ವಿದ್ಯುತ್ ಎಂಟು ಪೋಸ್ಟ್ ಗಣಕ ಮೇಲ್ವಿಚಾರಕ ಹದಿನಾಲ್ಕು ಪೋಸ್ಟ್ ಸಂಚಾರ ನಿರೀಕ್ಷಕ ಚಾರ್ಜ್ಮನ್ ಐವತ್ತೆರಡು ಸಹಾಯಕ ಸಂಚಾರ ನಿರೀಕ್ಷಕ ಇಪ್ಪತ್ತೆಂಟು ಕುಶಲಕರ್ಮಿ ಎಂಬತ್ತು ತಾಂತ್ರಿಕ ಸಹಾಯಕ ಐನೂರು ಪೋಸ್ಟ್ಗಳು ಖಾಲಿ ಇದೆ ಇನ್ನು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇಲ್ಲಿ ಎಷ್ಟೆಷ್ಟು ಪೋ ಪೋಸ್ಟ್ ಖಾಲಿ ಇದೆ ಅಂತ ನೋಡೋದಾದ್ರೆ ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕೆಂದರೆ ಇದನ್ನೆಲ್ಲ ಹೇಳೋಕ್ಕೆ ತುಂಬ ತುಂಬಾ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಇನ್ನು ಲಾಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ನೋಡೋದಾದ್ರೆ ಸಹಾಯಕ ಲೆಕ್ಕಿಗ ಹದಿನೈದು ಪೋಸ್ಟ್ಗಳು ಖಾಲಿ ಇದೆ ಇನ್ನು ನಿರ್ವಾಹಕ ಸಾವಿರದ ಏಳ್ನೂರ ಮೂವತ್ತೇಳು ಪೋಸ್ಟ್ಗಳು ಇದೆ ಇದ್ರ ರಿಲೇಟೆಡೆಲ್ಲ ವಿದ್ಯಾರ್ಹತೆ ಎಷ್ಟು ಸಂಬಳ ಸಿಗುತ್ತೆ ಯಾವ ರೀತಿ ಆಯ್ಕೆ ಮಾಡ್ಕೊತಾರೆ ಇದ್ರ ರಿಲೇಟೆಡ್ ಎಕ್ಸಾಮ್ಸ್ ಏನೇನಿರುತ್ತೆ ಅದ್ರದ್ದೆಲ್ಲ ರಿಲೇಟೆಡ್ ನೋಟಿಫಿಕೇಷನ್ನು ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಬಿಡ್ತಾರೆ ಸ್ವಲ್ಪ ದಿನಗಳು ಅಂದರೆ ಇನ್ನೊಂದು ಒಂದು ತಿಂಗಳು ಅಥವಾ ಎರಡು ತಿಂಗಳೊಳಗೆ ಬಿಡ್ತಾರೆ ಆವಾಗ ಅಪ್ಲಿಕೇಶನ್ ಹಾಕಿ ಅಲ್ಲಿ ತನಕ ಯಾರ್ಯಾರು ಯಾವ್ಯಾವ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಅದ್ರ ರಿಲೇಟೆಡ್ ಪ್ರಿಪೇರ್ ಆಗಿ ಅಪ್ಲಿಕೇಶನ್ ಬಿಟ್ಕೊಂಡೆ ಅಪ್ಲಿಕೇಶನ್ ಹಾಕಿ ಆಮೇಲೆ ಸ್ವಲ್ಪ ದಿನಗಳದೇ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಬರೆದು ಪಾಸ್ ಆದರೆ ನಿಮಗೆ ಒಂದು ಒಳ್ಳೆ ಪೋಸ್ಟ್ ಸಿಗುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಈ ವ್ಯಾಕೆನ್ಸಿಗಳನ್ನ ನೋಡಿಕೊಂಡು ಅದ್ರ ರಿಲೇಟೆಡ್ ನೀವು ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್